ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯಾಂಗ್ಳೂರಿಯನ್ ಕಿಚನ್. ನಾನಿವತ್ತು ಒಂದು ಸಿಂಪಲ್ ಆಗಿರುವಂತಹ ಸಿಗಡಿದು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಒಳ್ಳೆಯದಾಗ್ತದೆ, ಸಿಂಪಲಾಗಿ ಮಾಡಿದ್ದೇನೆ. ಸಿಗಡಿಯನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಖಾರಕ್ಕೆ ಉದ್ದ ಮೆಣಸು ಮತ್ತು ಸ್ವಲ್ಪ ನೀರುಳ್ಳಿ ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ. ಜೀರಿಗೆ, ಮೆಂತ್ಯ ಕಾಳು ಒಂದು 5-6 ಸಾಕಾಗ್ತದೆ, ಸ್ವಲ್ಪ ಕೊತ್ತಂಬರಿ, ಹುಳಿ ಮತ್ತು ಅರಶಿನ ಹುಳಿ ತೊಗೊಂಡಿದ್ದೇನೆ, ತೆಂಗಿನ ತುರಿ ತೊಗೊಂಡಿದ್ದೇನೆ. ಇಲ್ಲಿ ಮೆಂತ್ಯಕಾಳನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಸಹ ನೀವು ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಅದನ್ನು ಹಸಿಯಾಗಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ನಾನು ಇಲ್ಲಿ ಸ್ವಲ್ಪ ಹಾಕಿದ್ದೇನೆ, ಸ್ವಲ್ಪ ಇಟ್ಕೊಂಡಿದ್ದೇನೆ ಫ್ರೈ ಮಾಡಲಿಕ್ಕೆ. ಇದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ ನಾನು. ಇಲ್ಲೋ 25 ಇದು ಸಿಗಡಿ ತೊಗೊಂಡಿದ್ದೇನೆ. ನಾವು ಎಟ್ಟಿ ಅಂತ ಹೇಳ್ತೇವೆ, ಸುಂಗಟ ಅಂತ ಹೇಳ್ತೇವೆ, ಮತ್ತು ಸಿಗಡಿ ಅಂತೇಳಿ ಕನ್ನಡದಲ್ಲಿ ಹೇಳೋದು. ಇಲ್ಲಿ ನೋಡಿ, ನಾನು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸನ್ಫ್ಲವರ್ ಆಯಿಲ್ ಸಹ ಯೂಸ್ ಮಾಡ್ಬೋದು. ನಾನು ಹೇಳಿದ್ದೆಲ್ಲ, ಒಂದು ನೀರುಳ್ಳಿಯಲ್ಲಿ ಕಾಲ್ಭಾಗ ಕಡಿಲಿಕ್ಕಾಗಿದ್ದೇನೆ, ಕಾಲ್ಭಾಗ ಈಗ ನಾನು ಇಲ್ಲಿ ಫ್ರೈಗೆ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಸ್ವಲ್ಪ ಸಿಗಡಿ ಇರೋದಲ್ಲ, ಹಾಗಾಗಿ ಸ್ವಲ್ಪ ಗ್ರೇವಿ ಮಾಡ್ತಾ ಇದ್ದೇನೆ ನಾನು. ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ನಾನಿಲ್ಲಿ ಎಣ್ಣೆ ಸಹ ಜಾಸ್ತಿ ತೊಗೊಳ್ಳಿಲ್ಲ. ನಾನು ಮೀನು ಕರಿಗೆಲ್ಲ ಜಾಸ್ತಿಯಾಗಿ ಎಣ್ಣೆ ಅಷ್ಟು ಯೂಸ್ ಮಾಡೋದಿಲ್ಲ. ಸ್ವಲ್ಪ ಹಾಕ್ಕೊಂಡು ಅದರಲ್ಲಿಯೇ ಫ್ರೈ ಮಾಡ್ಕೊಳ್ತೇನೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನೀವು ಈ ಗ್ರೇವಿಗೆ ಆಲೂಗಡ್ಡೆ ಸಹ ಯೂಸ್ ಮಾಡ್ಬೋದು. ಅಂದರೆ ಆಲೂಗಡ್ಡೆ ಹಾಕಿ ಸಹ ಸಿಗಡಿದು ಗ್ರೇವಿ ಮಾಡ್ಕೊಳ್ಬೋದು, ಒಳ್ಳೆದಾಗ್ತದೆ. ಮತ್ತು ಸೌತೆ, ಮಂಗಳೂರು ಸೌತೆ ಅಂತ ಹೇಳ್ತಾರಲ್ಲ, ಅದು ಹಾಕ್ಕೊಳ್ಬೋದು. ಆಮೇಲೆ ಬಸಳೆ ಅದು ಸಹ ಹಾಕ್ಕೊಳ್ಬೋದು. ಅದು ಕಾಂಬಿನೇಷನ್ ಒಳ್ಳೆಯದಾಗ್ತದೆ. ಅದಕ್ಕೆ ನೋಡಿ, ನಾನಿಲ್ಲಿ ಸಿಗಡಿ ಹಾಕ್ಕೊಂಡೆ ನೋಡಿ, ಸ್ವಲ್ಪವೇ ಇದ್ದದ್ದು. ಅದೀಗ ಈರುಳ್ಳಿ ಜೊತೇಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಾನಂದರೆ ಅದು ಕ್ಲೀನ್ ಮಾಡೋದು ಅದೆಲ್ಲ ನಾನು ವೀಡಿಯೋ ತೆಗೀಲಿಲ್ಲ. ಅಂದರೆ ಎಲ್ಲರಿಗೂ ಗೊತ್ತಿರ್ತದಲ್ಲ, ಹಾಗಾಗಿ ನಾನಷ್ಟು ಲಾಂಗ್ ಆಗಿ ವೀಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನೀಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅಂದರೆ ತುಂಬ ಟೈಮ್ ಏನು ಹಿಡಿಯೋದಿಲ್ಲ ಬೇಯಲಿಕ್ಕೆ. ಅದು ಸಹ ಖಂಡಿತ ಒಮ್ಮೆ ಆಲೂಗಡ್ಡೆ ಹಾಕಿ ಮಾಡಿ ನೋಡಿ. ಸೇಮ್ ಮಸಾಲಕ್ಕೆ ಸಿಗಡಿ ಜೊತೇಲಿ ಆಲೂಗಡ್ಡೆ ಹಾಕಿ ತುಂಬ ಒಳ್ಳೆಯದಾಗ್ತದೆ ಗ್ರೇವಿ. ಮತ್ತು ಇನ್ನೊಂದು ವಿಶೇಷ ಅಂದರೆ, ಇಲ್ಲಿ ಸಿಗಡಿ ಜೊತೆಯಲ್ಲಿ ಇದು ಮೀನು ಸಹ ಹಾಕಿ ಮಾಡ್ತಾರೆ. ಬೊಳಂಜೀರ್ ಅಂತ ಹೇಳ್ತೀವಿ ನಾವು, ಸಿಲ್ವರ್ ಫಿಶ್ ಉಂಟಲ್ಲ, ಅದು ಸಹ ಇದರ ಜೊತೆಯಲ್ಲಿ ಹಾಕಿ ಮಾಡಿದರೆ ಕಾಂಬಿನೇಷನ್ ಒಳ್ಳೆ ಆಗ್ತದೆ. ತುಂಬ ತೆಳು ಸಹ ಒಳ್ಳೆಯದಾಗೋದಿಲ್ಲ. ಇದು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಆಗ್ತಾ ಅಂದರೆ ನೀವು ನೋಡ್ಕೊಳ್ಳಿ, ಅಂದರೆ ಟೇಸ್ಟ್ ನೋಡ್ಕೊಳ್ಳಿ. ಮತ್ತು ನೀರು ಜಾಸ್ತಿ ಹಾಕಲಿ ಹೋಗ್ಬಿಟ್ಟು ನೋಡಿ, ಇದು ಕುದಿ ಬಂತೀಗ. ಒಮ್ಮೊಮ್ಮೆ ವಿಡಿಯೋ ಮಾಡ್ತಾ ಇರುವಾಗ ಏನು ಮಾತಾಡ್ಬೇಕಂತೇಳಿ ಸಹ ಗೊತ್ತಾಗ್ತಾ ಇಲ್ಲಲ್ಲ. ಅಂದರೆ ನನಗೆ ಮಾತ್ರ ಆ ಪ್ರಾಬ್ಲಮ್ ಆಗ್ತಾ ಉಂಟು, ಅಥವಾ ಎಲ್ಲರಿಗೂ ಸಹ ಅದೇ ಥರ ಆಗ್ತಾ ಉಂಟು ಗೊತ್ತಾಗೋದಿಲ್ಲ. ಇದು ಗ್ರೇವಿ ಸಹ ರೆಡಿ ಆಗ್ತಾ ಉಂಟೀಗ. ನಾನೊಂದು ಪ್ಲೇಟು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಕುದಿ ತರಿಸ್ಕೊಳ್ತೇನೆ. ಆಮೇಲೆ ನೋಡಿ, ನಲ್ಲಿ ಬೊಳಂಜೀರ್ ಮೀನು ತೊಗೊಂಡಿದ್ದೇನೆ. ಇದು ಫ್ರೈ ಎಲ್ಲ ಮಾಡಿದ್ದು ನಾನು ವಿಡಿಯೋ ತೆಗಿಲಿಲ್ಲ, ಸ್ವಲ್ಪ ಮಸಾಲೆ ಹಾಕೋದು ಮಾತ್ರ ತೋರಿಸ್ತೇನೆ. ಯಾಕಂತೇಳಿದರೆ ನಾನು ಈಗಾಗಲೇ ಇದರದ್ದು ವಿಡಿಯೋ ಸಹ ಹಾಕಿದ್ದೇನೆ. ಅದಕ್ಕೆ ಅರಶಿನ ಹಾಕ್ಕೊಂಡೆ. ಇದು ಪೆಪ್ಪರ್ ಫ್ರೈ ನಾನು ಮಾಡ್ತಾ ಇರೋದು. ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೇನೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು, ಆಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೇನೆ. ಇಷ್ಟೇ ಹಾಕಿ ಕಲಸಿಟ್ಟರೆ ಆಯಿತು, ಒಂದು 10 ನಿಮಿಷ. ಆಮೇಲೆ ಫ್ರೈ ಮಾಡ್ಕೊಂಡ್ರೆ ಆಯಿತು. ನಾನೆಲ್ಲ ವಿಡಿಯೋ ತೆಗಿಲಿಲ್ಲ. ಇದೀಗ ಗ್ರೇವಿ ಸಹ ರೆಡಿ ಆಯಿತು. ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಯಾರು ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳಿ ನನಗೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಕರೀನ. ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.